ಎಲ್ಲ ಅವರು ಎಲ್ಲ ಒಂದೇನೆ ಕಾಂಗ್ರೆಸ್ ಎಲ್ಲ ಅವರು ಇನ್ನ ನಮಗೆ ಒಳ್ಳೇದು ಮಾಡ್ತಾರೆ ಅಂತ ನಮಗೆ ಗ್ಯಾರಂಟಿ ಪಕ್ಷ ಅನ್ನೋದು ಯಾವುದು ಇಲ್ಲ ಮೇಡಮ್ ನಮ್ಮ ಮನಸ್ಸಿಗೆ ಯಾವ್ದು ಬರುತ್ತೆ ಅದು ಹಾಕ್ತೀವಿ ಮೇಡಮ್ ಇಲ್ಲ ಮೇಡಮ್ ನೀವು ನೋಡಿದಿರಲ್ಲ ಮೇಡಮ್ ಬಂದ ತಕ್ಷಣ ಏನಾಯ್ತು ಗತಿ ಕೆಲವೊಂದು ಹೇಳಕ್ಕಾಗಲ್ಲ ಕೆಲವೊಂದು ಹೇಳ್ಬೋದು ಇಲ್ಲ ಮೇಡಮ್ ನಮ್ಮ ಕಣ್ಣಿಂದ ಏನು ಕಾಣ್ತಾ ಇಲ್ಲ ಅದು ನಮ್ಮ ಹಕ್ಕದು ನಾವು ಅದನ್ನ ಹೇಳಂಗಿಲ್ಲ ಈ ಬಿಜೆಪಿ ಸರ್ಕಾರ ಬರೀ ಜಾತಿ ಅವರನ್ನ ಮಾಟಗಳನ್ನ ಮುಂದುವರಿಸ್ತಾವ್ರೆ ಒಳ್ಳೆ ಮನುಷ್ಯನು ಬದಲಾಗ್ಬಿಟ್ಟವನೆ ಇವಾಗ ತಿನ್ನ ಅನ್ನದ ಮೇಲೂ ಜಿಎಸ್ಟಿ ಎಲ್ಲ ಜಾಸ್ತಿ ಮಾಡ್ತಾ ಇದ್ದಾರೆ ವೀಕ್ಷಕರೇ 2023 ರ ವಿಧಾನಸಭಾ ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದ್ದಾವೆ ಇನ್ನು ಯುವ ಮತದಾರರು ಯಾವ ಪಕ್ಷದ ಬಗ್ಗೆ ಯಾವೆಲ್ಲ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ ಯಾವ ಪಕ್ಷ ಗೆಲ್ಲಬಹುದು ಸ್ವತಃ ನಾನು ಈಗ ತುಮಕೂರಿನ ಎಂಜಿ ರಸ್ತೆಯಲ್ಲಿ ಬಂದಿದ್ದೀನಿ ಇಲ್ಲಿ ಮತದಾರರು ಸಾಕಷ್ಟು ಜನ ಇದ್ದಾರೆ ಅವರ ಮೂಲಕನೇ ಕೇಳೋಣ ಯಾವ ಪಕ್ಷ ಗೆಲ್ಲಬಹುದು ಯಾವ ಪಕ್ಷದ ಬಗ್ಗೆ ಏನೆಲ್ಲ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ ಸ್ವತಃ ಅವರನ್ನ ಮಾತಾಡಿಸೋಣ ಯಾವ ಪಕ್ಷಕ್ಕೆ ನೀವು ವೋಟ್ ಹಾಕ್ತೀರಾ ಕಾಂಗ್ರೆಸ್ಗೆ ಯಾಕೆ ಕಾಂಗ್ರೆಸ್ ಎಲ್ಲ ಫ್ರೀ ಕೊಟ್ಟವರಲ್ಲ ಅಕ್ಕಿ ಫ್ರೀ ಕೊಟ್ಟವರೇ ನೀರು ಕೊಟ್ಟವರೇ ಏನೋ ಎಲ್ಲ ಫ್ರೀ ಕೊಟ್ಟವರಲ್ಲ ಸಿದ್ದರಾಮಯ್ಯರು ಸಿದ್ದರಾಮಯ್ಯರ ಬಗ್ಗೆ ಏನು ಅನಿಸುತ್ತೆ ಹಾ ಸಿದ್ದರಾಮಯ್ಯ ಒಳ್ಳೆಯವರು ಯಾವೆಲ್ಲ ಅಭಿವೃದ್ಧಿಗಳು ಮಾಡಿದ್ದಾರೆ ಹಾ ಎಲ್ಲ ಮಾಡಿದ್ದಾರೆ ನೀರು ಕೊಟ್ಟಿದ್ದಾರೆ ಫಿಲ್ಟರ್ ನೀರು ಕೊಟ್ಟವರೇ ಇಂದಾಗ ಕ್ಯಾಂಟೀನ್ ಕೊಟ್ಟವರೇ ಎಲ್ಲ ಫ್ರೀ ಅವರಿಗೆ ನಾವು ಕೊಡೋದು ಯಾ ನಮಗೇನು ಯಾವ್ದು ಬಂದರೂ ಓಕೆ ಅಲ್ಲ ನಿಮಗೆ ಯಾವುದ್ರ ಮೇಲೆ ನಿರೀಕ್ಷೆ ಜಾಸ್ತಿ ನಮ್ಗೆ ನಮಗೆ ಯಾವ್ದು ಬಂದ್ರು ನಮ್ಗೆ ಒಟ್ಟಿನಾಗೆ ಜನಕ್ಕೆ ಉಪಕಾರ ಮಾಡ್ಬೇಕಷ್ಟೇ ಏನೋ ಎಲ್ಲದ್ರಾಗೂ ಉಪಯೋಗ ಪರವಾಗಿಲ್ಲ ನಾವೇನೋ ಬಿಜೆಪಿನೇ ಏನಂದ್ರೆ ಅವತ್ತಿಂದ ನಾವು ಬಿಜೆಪಿಗೆ ಹಾಕ್ತಿದೀವಿ ಎಲ್ಲದಕ್ಕೂ ಉಪಯೋಗ ಮಾಡ್ತಾರೆ ಅಂತೇಳಿ ಹಾಕ್ತೀವಿ ಅಷ್ಟೇ ಅವಾಗೆಲ್ಲ ಬಿಜೆಪಿನೇ ಯಾರು ಬರಲಿ ಬಿಡ್ಲಿ ಬಿಜೆಪಿನೇ ಏನಿಲ್ಲ ಅದೇ ಅಕ್ಕಿ ಪಕ್ಕಿ ಕೊಡ್ತಾರಲ್ಲ ರೇಷನ್ ಈಗೆಲ್ಲ ಅಲ್ಲಿ ಕಮ್ಮಿ ಮಾಡೋರೆ ಬಿಜೆಪಿ ನಮ್ಗೆ ಅದೇ ಎಲ್ಲರಿಗೂ ಕೊಡ್ತಾರೆ ಎಲ್ಲರೂ ಬರ್ತಾರೆ ಯಾರು ಬಂದ್ರೆ ಏನು ಒಟ್ಟ ನಾವು ಬಿಜೆಪಿಗೆ ಹಾಕ್ಬೇಕು ಯಾರ ಗೆಲ್ಲಿ ಸೋಲ್ಲಿ ಬಿಜೆಪಿಗೆ ಸಿದ್ದರಾಮಯ್ಯ ಯಾಕೆಂದ್ರೆ ಅವರು ಚೆನ್ನಾಗಿ ಇದು ಮಾಡ್ತಾರೆ ಬಡವರಿಗೆ ಎಲ್ಲ ಅಕ್ಕಿ ಅದು ಎಲ್ಲ ಅನುಕೂಲ ಮಾಡಿಕೊಡ್ತಾರೆ ಅದೆಲ್ಲ ನಮಗೆ ಇದ್ದಿಲ್ಲ ಮುಂಚೆ ಒಳ್ಳೆಯವರು ಬಡವ್ರಿಗೆ ಏನಾದ್ರೂ ಅನುಕೂಲ ಮಾಡ್ತಾರೆ ಏನಾದ್ರೂ ತಿಂಡಿ ಅವರು ಅಕ್ಕಿ ರಾಹುಲ್ ಗಾಂಧಿ ಎಲ್ಲ ಎಲ್ಲ ಅವರು ಎಲ್ಲ ಒಂದೇನೆ ಕಾಂಗ್ರೆಸ್ ಎಲ್ಲ ನೋಡೋಣ ದೇವರು ಯಾರಿಗೆ ಜ್ಞಾನ ಕೊಡ್ತದೆ ಅವಾಗ ಹೋಗಿದ್ಮೇಲೆ ಕಾಂಗ್ರೆಸ್ ಈ ರಾಜ್ಯಕ್ಕೆ ಒಬ್ಬ ದಕ್ಷ ಮುಖ್ಯಮಂತ್ರಿ ಬೇಕಾಗಿರೋದ್ರಿಂದ ನಮ್ಮ ಓಟ ಎಕ್ಸಾಕ್ಟ್ ಸಿದ್ದರಾಮಯ್ಯನವ್ರಿಗೆ ಸಿದ್ದರಾಮಯ್ಯನ ಬೆಂಬಲ ಮಾಡೋಕ್ಕೆ ಸಿದ್ದರಾಮಯ್ಯ ಯಾವ ಪಕ್ಷದಲ್ಲಿ ಇರ್ತಾರೋ ಆ ಪಕ್ಷ ಕೊಟ್ಟು ನಮ್ಗೆ ಹೌದು ಉತ್ತಮ ಜನಸ್ಪಂದನೆ ಇದೆ ಎಲ್ಲರೂ ಇಷ್ಟಪಡ್ತಾ ಇದೆ ಕರ್ನಾಟಕದ 7 ಕೋಟಿ ಜನನು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬೇಕಂತ ಆಸೆ ಪಡ್ತಿದ್ದಾರೆ ಅವರ ಅಭಿಮಾನಿಯಾಗಿ ನನಗೂ ಆಸೆ ಸಿದ್ದರಾಮಯ್ಯ ಅವರು ಯಾವ ಪಕ್ಷದಲ್ಲಿ ಇರ್ತಾರೋ ಆ ಪಕ್ಷಕ್ಕೆ ನಾನು ಓಟು ಹೌದು ಹೌದು ಆ್ಯಕ್ಚುಲಿ ಒಬ್ಬ ದಕ್ಷ ಮುಖ್ಯಮಂತ್ರಿ ಉತ್ತಮ ಜನಪರ ಆಡಳಿತ ಕೊಟ್ಟಿರುವಂಥ ಮುಖ್ಯಮಂತ್ರಿ ಆಮೇಲೆ ದೇವರಾಜ ಅರಸನಂತವರು 5 ವರ್ಷ ಮುಖ್ಯಮಂತ್ರಿಯಾಗಿ ದಕ್ಷವಾಗಿ ಸರ್ಕಾರ ನಡೆಸಿರೋದು ಖ್ಯಾತಿ ಅವ್ರಿಗಿದೆ ಆ್ಯಕ್ಚುಲಿ ನಾನು ಕಾಂಗ್ರೆಸ್ ಪಕ್ಷದ ಅಭಿಮಾನಿ ಅಲ್ಲ ನಾನು ಸಿದ್ದರಾಮಯ್ಯ ಅಭಿಮಾನಿ ಸಿದ್ದರಾಮಯ್ಯ ಯಾವ ಪಕ್ಷದಲ್ಲಿ ಇರ್ತಾರೋ ಅದಕ್ಕೆ ಓಟು ನನಗೆ ಪಕ್ಷ ಮುಖ್ಯ ಅಲ್ಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬೇಕಷ್ಟೇ ನಮಗೆ ಪಕ್ಷ ಇಂಪಾರ್ಟೆಂಟ್ ಅಲ್ಲ ಓನ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಬೇಕು ಎಕ್ಸಾಕ್ಟ್ ಕಾಂಗ್ರೆಸ್ ಓಟು ಅವ್ರು ಬಿಜೆಪಿಗೋರೆ ಬಿಜೆಪಿ ಓಟ್ ಹಾಕ್ತೀನಿ ದಳದಲ್ಲಿ ಇರೋ ದಳಕ್ಕೆ ಹೋಗ್ತಾ ಇದ್ದೀನಿ ಹಾಂ ಎಕ್ಸಾಕ್ಟ್ ಯಾಕಂದರೆ ನಮ್ಮ ಕರ್ನಾಟಕ ರಾಜ್ಯ ಕಟ್ಟಿರೋ ಅತ್ಯಂತ ದಕ್ಷ ಮುಖ್ಯಮಂತ್ರಿ ಅಂತ ಹೇಳ್ಬೋದು ಉತ್ತಮ ಆಡಳಿತಗಾರ ಅಂತಲೂ ಹೇಳ್ಬೋದು ನಮ್ಮ ಮನಸ್ಸಿಗೆ ಯಾವ್ದು ಬರುತ್ತೆ ಅದು ಹಾಕ್ತೀವಿ ಮೇಡಮ್ ಅವರೇ ಯಡಿಯೂರಪ್ಪರ ಆದರೆ ನೆಕ್ಸ್ಟ್ ಮುಖ್ಯಮಂತ್ರಿ ಅವರೇ ಒಳ್ಳೇದು ನಮಗೆ ಬಿಜೆಪಿನೇ ಇವಾಗೆಲ್ಲ ಮೊದಲಿಂದ ನಮಗೆಲ್ಲ ಒಳ್ಳೆ ಇದು ಮಾಡವ್ರೆ ಫುಟ್ಪಾತ್ ವ್ಯಾಪಾರ ಮಾಡೋರಿಗೆಲ್ಲ ಒಳ್ಳೆ ಅನುಕೂಲ ಮಾಡವ್ರೆ ಆಮೇಲೆ ನಮಗೆಲ್ಲ ಇವಾಗ ಮೋದಿ ಸರ್ಕಾರ ಬಂದು ಎಲ್ಲ ನಮಗೆ 10,000 ಲೋನ್ ಕೊಡ್ತಾವ್ರೆ ಮತ್ತೆ ಬಿಜೆಪಿ ಬಂದ್ರೇ ಒಳ್ಳೇದು ಮೋದಿ ಭಾಳ ನಮಗೆ ಒಳ್ಳೆ ಫುಟ್ಪಾತ್ನವ್ರಿಗೆಲ್ಲ ಒಳ್ಳೆ ಇದು ಮಾಡ 50,000 20,000 ಲೋನ್ ಕೊಡಂಗೆ ಮಾಡವ್ರೆ ಅವ್ರಿನ್ನ ನಮ್ಗೆ ಒಳ್ಳೇದು ಮಾಡ್ತಾರಂತ ನಮಗೆ ಗ್ಯಾರಂಟಿ ಬಿಜೆಪಿ ಬಂದ್ರೇ ಒಳ್ಳೇದು ಪಕ್ಷ ಅನ್ನೋದು ಯಾವುದು ಇಲ್ಲ ಮೇಡಮ್
ಒಳ್ಳೆ ರಾಜಕೀಯ ವ್ಯಕ್ತಿಗಳು ಯಾರು ಇರ್ತಾರೆ ಅವ್ರಿಗೆ ಜನಸೇವೆ ಯಾರು ಮಾಡೋರಿಗೆ ಯಾವ ಪಕ್ಷ ಅಂತ ಹೇಳಕ್ಕಾಗಲ್ಲ ಹೌದು ಹಿಂಗೆ ನಡೀತಾ ಇರೋದೆ ಇವಾಗ ನೀರೋದೇ ಬಿಜೆಪಿ ಏನನ್ಸುತ್ತೆ ಮೇಡಮ್ ಎಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ ಹಲವಾರುಗಳು ಅನುಕೂಲಗಳು ತಂದಿದ್ದಾರೆ ನಿಜಾನೇ ಇದ್ರೆ ಹೋಗಿದ್ರೆ ಅವ್ರದ್ದು ಒಳ್ಳೇದು ನೆನಪಿಲ್ಲ ಒಂದು ಐದಾರು ಹಾಕಿದ್ದೀವಿ ಬಿಜೆಪಿಗೂ ಹಾಕಿದ್ದೀವಿ ಕಾಂಗ್ರೆಸ್ಗೂ ಹಾಕಿದ್ದೀವಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಹಾಕಿದ್ದೀವಿ ಬಿಜೆಪಿ ಗೆದ್ದಿದೆ ಸಂತೋಷ ನಾನು ಕಾಂಗ್ರೆಸ್ ಆಗಬೇಕಂತ ಕಾಂಗ್ರೆಸ್ ಅಂದರೆ ಸಿದ್ದರಾಮಯ್ಯ ಅವರು ಬಂದುಬಿಟ್ರೆ ಬಡವ್ರದ್ದು ಒಳ್ಳೆ ಅನುಕೂಲ ಆಗುತ್ತೆ ಎಲ್ಲರೂ ಹೊಟ್ಟೆ ತುಂಬ ತಿಂತಾರೆ ಉಣ್ತಾರೆ ಮಕ್ಕಳು ಓದ್ತಿರೋದು ಮಕ್ಕಳಿಗೆಲ್ಲ ಸ್ಕಾಲರ್ಶಿಪ್ಪು ಶೂ ಎಲ್ಲ ಕೊಡ್ತಾರೆ ಯೂನಿಫಾರ್ಮ್ ಕೊಡ್ತಾರೆ ಬುಕ್ ಕೊಡ್ತಾರೆ ಇಲ್ಲ ಮೇಡಮ್ ನೀವು ನೋಡಿದಿರಲ್ಲ ಮೇಡಮ್ ಬಂದ ತಕ್ಷಣ ಏನಾಯಿತು ಗತಿ ಬಡವ್ರು ಸಾಯ್ತಿದ್ದಾರೆ ಎಲ್ಲ ಕಳ್ತನ ಆಗ್ತೈತೆ ಈಗ ಮೊದಲಂಗೆ ಅನುಕೂಲ ಇಲ್ಲ ಒಳ್ಳೆ ಮನುಷ್ಯನೂ ಬದಲಾಗ್ಬಿಟ್ಟವನೆ ಇಲ್ಲ ಮೇಡಮ್ ನಮ್ಮ ಕಣ್ಣಿಂದ ಏನು ಕಾಣ್ತಾ ಇಲ್ಲ ಸರಿ ಮೇಡಮ್ ಅದೆಲ್ಲ ಆಗೈತೆ ಈ ಕಡೆ ನಮ್ಮ ತುಮಕೂರು ಹಳ್ಳಿಗೆ ಏನು ವ್ಯವಸ್ಥೆ ಆಗುತ್ತೆ ಮೇಡಮ್ ಹೇಳಿ ನೀವು ಎಲ್ಲ ಆಗೈತೆ ಮೇಡಮ್ ಮೇಡಮ್ ತುಂಬ ಅದೆಲ್ಲ ನೋಡಿ ರೋಡ್ ಎಲ್ಲ ಕಸಾನೆ ಮೊದ್ಲಿಂಗ ಕ್ಲೀನ್ ಆಗಿಲ್ಲ ಮೇಡಮ್ ಈಗ 8 ದಿವಸದಿಂದ ಏನು ಯಾರು ಎತ್ತಾ ಇಲ್ಲ ಬಂದು ಏನು ಸ್ಟ್ರೈಕ್ ಅಂತ ನಮ್ಗೆ ಯಾವ ಪಕ್ಷ ಅಲ್ಲ ಮೇಡಮ್ ಮನುಷ್ಯತ್ವ ಒಳ್ಳೆ ಮನುಷ್ಯ ಬರಬೇಕು ಬಡವ್ರಿಗೆ ಎಲ್ಲ ಸಹಾಯ ಆಗಬೇಕು ಅನ್ನದಾತ ಆಗಬೇಕು ನಮಗೆ ಈ ಪಕ್ಷ ಆ ಪಕ್ಷ ಅಲ್ಲ ಸಿದ್ದರಾಮಯ್ಯ ಇದ್ದಾಗ ನಾವು ನೋಡಿದ್ದೀವಿ ಒಳ್ಳೇದಾಗೈತೆ ಬಡವ್ರು ಹೊಟ್ಟೆ ತುಂಬ ತಿನ್ಕೊಂಡು ಮಲಗ್ತಿದ್ರು ಎಲ್ಲಿ ಮೇಡಮ್ ಈಗ ಒಂದು ತಲೆಗೆ 5 kg ಅಕ್ಕಿ ಕೊಡ್ತಿದ್ದಾರೆ ಸಿದ್ದರಾಮಯ್ಯ ಇದ್ದಾಗ 10 kg ಅಕ್ಕಿ ನೀವೇ ನೋಡಿ ಎಲ್ಲ ಗೊತ್ತಾಗ್ತಿದ್ದಲ್ಲ ನಾವು ಯಾವ ಪಕ್ಷ ಆ ಪಕ್ಷ ಅಲ್ಲ ಒಳ್ಳೆ ಮನುಷ್ಯ ಯಾರು ಬರ್ತಾರೆ ಅವ್ರಿಗೆ ನಾವು ಸಲ್ಯೂಟ್ ಮಾಡ್ತೀವಿ ಪುರಸ್ಕಾರ ಕೊಡ್ತೀವಿ ಮೇಡಮ್ ನಾವು ನೋಡ್ಕೊಂಡಿದ್ದೀವಿ ಒಂದು BJP ಎಷ್ಟು ವರ್ಷದಿಂದ ಐತೆ ಏನು ಆಗ್ತಾ ಇಲ್ಲ ಬಡವರು ಎಲ್ಲ ಎಲ್ಲ ಜಾತಿ ಮೇಲೆ ಧರ್ಮ ಯುದ್ಧ ಅದು ಇದು ಮಾಡೋದು ಎರಡೇ ಜಾತಿ ಗಂಡು ಜಾತಿ ಹೆಣ್ಣು ಜಾತಿ ಎರಡೇ ಜಾತಿ ಈ ಜಾತಿ ಆ ಜಾತಿ ಅಂತ ಧರ್ಮ ಯುದ್ಧ ಮಾಡಲ್ಲ ಕಾಂಗ್ರೆಸ್ ಇದ್ದಾಗ ಏನು ಮಾಡಿಲ್ಲ ಈಗ ಶುರು ಆಗಿಬಿಟ್ಟಿರುತ್ತೆ ಏನು ಧರ್ಮ ಯುದ್ಧ ಇದು ಧರ್ಮದ ಮೇಲೆ ಜಾತಿದ ಮೇಲೆ ಏನನ್ನ ಯುದ್ಧ ಆಯ್ತಾ ಏನು ಇರಲಿಲ್ಲ ಈ BJP ಬಂದ ತಕ್ಷಣ ಎಲ್ಲ ಇದಾಗ್ಬಿಟ್ಟಿದೆ ಬಡವ್ರದ್ದು ಎಲ್ಲ ಏನಾಗ್ತೈತೆ ಹೇಳಿ ಅನುಕೂಲ ನೀವೇ ಹೇಳಿ ನೀವು ಇಲ್ಲೇ ಇದ್ದೀರಾ ನೀವೇ ನೋಡ್ತಿದ್ದೀರಾ ನಮಗೆ ಒಳ್ಳೇದಾಗಬೇಕು ಯಾರನ್ನ ಬರಲಿ ಒಳ್ಳೇದಾಗಬೇಕು ನಾವು ಕಾಂಗ್ರೆಸ್ಗೆ ಕೊಡ್ತೀವಿ ಎಲೆಕ್ಷನ್ನು ಬರ್ತದೆ ಹೋಗ್ತದೆ ಆದರೆ ಈಗ ಗೆದ್ದಿರೋರು ಎಲ್ಲರಿಗೂ ಒಂದೇ ನಿಗದಿಯಿಂದ ಏನು ಅವರು ಒಂದು ಇದು ತೊಗೊಂಡಿರ್ತಾರೆ ಎಲೆಕ್ಷನ್ ನಿಂತ್ಕೊಂಡು ಒಂದು ಪ್ರಮಾಣ ಮಾಡಿ ಒಂದು ಸ್ಥಾನ ಸ್ವೀಕರಿಸಿ ಮುಖ್ಯಮಂತ್ರಿ ಇರಲಿ ಅಥವಾ MLA ಸಾಹೇಬರಿರಲಿ MP ಅವರು ಇರಲಿ ಅವರು ಅದರ ತಕ್ಕನಾಗೆ ಭಾರತದ ಸಂವಿಧಾನದ ಮೇಲೆ ನಡೆದ್ರೇ ಅದು ನಿಜವಾದ ನಮ್ಮ ಭಾರತದ ಒಂದು ಹೆಮ್ಮೆ ಅಂತ ನಾವು ಹೇಳ್ಬೋದು ಈಗ ಅದ್ರ ತಕ್ಕನಾಗೆ ನಡೀತಾ ಇಲ್ಲ ಏನು ಎಲ್ಲರಿಗೂ ಒಂದೇ ದೃಷ್ಟಿ ಒಂದೇ ಕಣ್ಣಿನ ನೋಡಬೇಕು ಅಂತ ನಾನು ಎಲ್ಲ ಪ್ರತಿನಿಧಿಗಳು MLA ಅವರು MPs ಇರಲಿ ಮುಖ್ಯಮಂತ್ರಿ ಸಾಹೇಬ್ ಇರಲಿ ಎಲ್ಲರಿಗೂ ನನ್ನ ಕಡೆಯಿಂದ ಒಂದು ಸಂದೇಶ ನೀವು ಏನು ಪ್ರಮಾಣ ಸ್ವೀಕಾರ ಮಾಡಿರ್ತೀರಾ ಸಂವಿಧಾನದ ಹೆಸರು ಮೇಲೆ ಅದ್ರ ಮೇಲೆ ನಡೀಬೇಕು ಅಂತ ನಾವು ಹೇಳ್ಕೊಡ್ತೀವಿ ಓಟು ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವ್ರಿಗೆ ನಾವು ಓಟ್ ಕೊಡ್ತೀವಿ ಅದು ನಮ್ಮ ಹಕ್ಕದು ನಾವು ಅದು ನಾವು ಹೇಳಂಗಿಲ್ಲ ಅದು ಸಂವಿಧಾನದಲ್ಲಿ ನಮ್ಮದು ಒಂದು ರೈಟ್ಸ್ ಇರುತ್ತೆ ನಾವು ಯಾರಿಗೆ ಓಟ್ ಹಾಕ್ತೀವಿ ಅಂತ ನಾವು ಯಾರಿಗೆ ಹೇಳಕ್ಕೆ ಹೋಗಲ್ಲ ಒಟ್ಟು ನಾವು ಯಾರೇ ಗೆದ್ದು ಬರಲಿ ಯಾರೇ ಬರಲಿ ಕೆಲಸ ಚೆನ್ನಾಗಿ ಮಾಡಬೇಕು ಪ್ರತಿಯೊಂದು ಬೆಲೆ ಏರಿಕೆ ಆಗಿಬಿಟ್ಟಿದೆ ಒಂದು ಬಡವ್ರ ಬಗರಿಗೆ ಒಂದು ಭಾಳ ಜೀವನದ ಭಾಳ ಕಷ್ಟ ಆಗಿಬಿಟ್ಟಿದೆ ಒಂದು ಗ್ಯಾಸದ್ದು ಒಂದು ಇರಲಿ ಒಂದು ಮನೆಯದು ಒಂದು ಖರ್ಚು ವರ್ಷದ ಬರಲಿ ಒಂದು ಎಣ್ಣೆದು ಒಂದು ಇರಲಿ ಪ್ರತಿ ಒಂದಕ್ಕೂ ನಮಗೆ ಭಾಳ ತೊಂದರೆ ಆಗಿದೆ ಸಾಲ ಮಾಡಿ ಇದು ಮಾಡಿ ಜೀವನ ನಡೆಸೋದು ಇದು ಬಂದು ಕೂತಿದೆ BJP ಯಾಕೆ BJP ಏನೋ ಅನುಕೂಲ ಆಗುತ್ತೆ ಅಂತ ಅಷ್ಟೆ ಏನೆಲ್ಲ ಅನುಕೂಲ ಆಗಿದೆ ಜನರಿಗೆ ಅಂತ ಅನಿಸುತ್ತೆ BJP ಪಕ್ಷ ಕೆಲವೊಂದು ಹೇಳಕ್ಕಾಗಲ್ಲ ಕೆಲವೊಂದು ಹೇಳ್ಬೋದು ನಿಮಗೆ ಕಂಡು ಬಂತವೇನಿಲ್ಲ ಈಗ BJP ಪಕ್ಷಕ್ಕೆ ವೋಟ್ ಹಾಕ್ತಿರೋದ ಮೇಲೆ BJPಯಲ್ಲಿರುವಂತಹ ಮಿನಿಸ್ಟರ್ ಒಬ್ಬರ ಬಗ್ಗೆ ಆದ್ರೂ ನಿಮ್ಗೆ ಏನಿಲ್ಲ ಅಂದ್ರೆ ಮೋದಿ ಆಗಿರ್ಬೋದು ಅಲ್ವಾ ಶಿಕ್ಷಣ ಸಚಿವರಾಗಿರ್ಬೋದು ಈ ತರ ಮೋದಿ ಬಗ್ಗೆ ಏನ್ ಅನ್ಸುತ್ತೆ ಏ ಮಾಡ್ತಾವ್ರೆ ಆದ್ರೆ GST ಎಲ್ಲ ಜಾಸ್ತಿ ಮಾಡ್ತಿದ್ದಾರೆ ಅದೊಂದೇ ಇದು
ಮತ್ತೆ ಮೋದಿ ಪ್ರಧಾನಿ ಆಗಬೇಕಾ ಆಗಬಾರ್ದ ಏನೋ ಜನಗಳು ಹೇಳಿದ್ರಿ ಈಗ ನಿಮ್ಮ ಸ್ವತಃ ನಿಮ್ಮ ಸ್ವಂತ ಇಚ್ಛೆಯಿಂದ ಮೋದಿ ಪ್ರಧಾನಿ ಆಗಬೇಕಾ ಆಗಬಾರ್ದ ಆಗ್ಬೇಕು ಅಂತ ಐತೆ ಇದೆಲ್ಲ ಜಾಸ್ತಿ ಮಾಡಿದಾರಲ್ಲ ಅದರಿಂದ ಇದೇ ಇದೆ ಅಷ್ಟೇ ಬಿಜೆಪಿ ಪಕ್ಷನೇ ಗೆಲ್ಬೇಕು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಅಂದ್ರೆ ಆಕ್ಚುಲಿ ಸಿದ್ದರಾಮಯ್ಯ ಎಲ್ಲರಿಗೂ ಹೆಲ್ಪ್ ಮಾಡ್ತಾನೆ ಅಂತ ಕಾಂಗ್ರೆಸ್ ಮಹಿಳೆಯರಿಗೆಲ್ಲ ಹೆಲ್ಪ್ ಮಾಡ್ತಾನೆ ಅದೊಂದು ಸಿದ್ದರಾಮಯ್ಯ ಅವರ ಬಗ್ಗೆ ಅಭಿಪ್ರಾಯ ಅಭಿಪ್ರಾಯ ಅಂದ್ರೆ ಬಡವರಿಗೆಲ್ಲ ಹೆಲ್ಪ್ ಮಾಡ್ತಾನೆ ಅಂತ ಅಷ್ಟೊಂದು ಗೊತ್ತಿಲ್ಲ ಒಟ್ಟಾಗ ಅವ್ರಿಗೆ ಆಗ್ತಿ ಅವ್ರು ಚೆನ್ನಾಗಿ ಎಲ್ಲ ಇದ್ ಮಾಡಿದಾರೆ ಮೊದ್ಲಿಂದಲೂ ಅವ್ರ ಫ್ಯಾಮಿಲಿ ಎಲ್ಲ ಚೆನ್ನಾಗಿ ಮಾಡಿದಾರೆ ಜನರ ಪಾಲಿಗೆ ಅಭಿವೃದ್ಧಿ ಮಾಡಿದ್ದಾರೆ ಮಾಡಿದಾರಲ್ಲ ಒಂದು ಅಭಿವೃದ್ಧಿ ಅಂತಂದ್ರೆ ತುಂಬಾ ಸಿಕ್ಕಾಪಟ್ಟೆ ಇದೆ ಬಡವ್ರ ಬಗ್ಗರಿಗೆಲ್ಲ ಅನುಕೂಲ ಮಾಡಿದ್ದಾರೆ ನಾನು ಕಾಂಗ್ರೆಸ್ ಭಕ್ತ ಕಾಂಗ್ರೆಸ್ ಬಗ್ಗೆ ಏನು ಅನ್ಸುತ್ತೆ ನಿಮಗೆ ಕಾಂಗ್ರೆಸ್ನವರೇ ದೇಶ ಉದ್ಧಾರ ಮಾಡಿರೋದು ಜನಗಳಿಗೆ ಅನುಕೂಲ ಮಾಡಿಕೊಟ್ಟಿರೋದು ಈ ಸಲ ಯಾವ ಸರ್ಕಾರ ಬಂದರೆ ಒಳ್ಳೇದಾಗುತ್ತೆ ಕಾಂಗ್ರೆಸ್ ಸರ್ಕಾರ ಬಂದರೆ ಒಳ್ಳೇದಾಗುತ್ತೆ ಈ ಬಿಜೆಪಿ ಸರ್ಕಾರ ಬರೀ ಜಾತಿಯವ್ರನ್ನ ಮಟ್ಟಗಳನ್ನ ಮುಂದುವರಿಸ್ತಾವ್ರೆ ಅದು ಬಿಟ್ಟು ಇನ್ನೇನು ಮಾಡ್ತಾ ಇಲ್ಲ ಈಗ ಸಿದ್ದರಾಮಯ್ಯ ಅವರ ಪಕ್ಷ ಬಂತು ಅಂತಂದ್ರೆ ಈಗ ಅವರೇ ಅಕಸ್ಮಾತ್ ಸಿಎಂ ಆದ್ರು ಅಂದ್ರೆ ಏನೆಲ್ಲ ನಿರೀಕ್ಷೆ ಇಟ್ಕೊಂಡಿರ್ತೀರಾ ಅವ್ರೇನೇನು ಭರವಸೆ ಕೊಟ್ಟವ್ರೆ ಅದೆಲ್ಲ ಈಡೇರಿಸ್ತಾರೆ ಅನ್ನೋದು ನಮ್ಮ ನಂಬಿಕೆ ಭರವಸೆ ಏನೆಲ್ಲ ಕೊಟ್ಟಿದ್ದಾರೆ ಅದು ಏನೇನು ಕೊಟ್ಟವ್ರೆ ಇನ್ನು ಸಾರ್ತಾರೆ ಇನ್ನು ಎಲೆಕ್ಷನ್ ಬರೋ ಟೈಮ್ಗೆ ಆಗ ಅದನ್ನ ಎಲ್ಲ ಈಡೇರಿಸ್ತಾರೆ ಅನ್ನೋದು ನಮ್ಮ ನಂಬಿಕೆ ಕಾಂಗ್ರೆಸ್ ಸರ್ಕಾರನೇ ಬಂದರೆ ಎಲ್ಲ ಜನಗಳಿಗೂ ಸೌಲಭ್ಯ ಸಿಗ್ತದೆ ಆ ಬಿಜೆಪಿ ಬಂದರೆ ಕೇವಲ ಒಂದೆರಡು ಜಾತಿಗಳಿಗೆ ಮಾತ್ರ ಮುಂದುವರಿತಾರೆ ನೋಡ್ತಾ ಇದ್ದೀವಲ್ಲ ಹಾಂ ನೋಡ್ತಾ ಇದ್ದೀವಿ ನಾವು ಮೋದಿ ಮೋದಿ ಕೇಳಿ ಕೇಳಿ ಬೇಜಾರಾಗ್ಬಿಟ್ಟಿದ್ದೆ ಗ್ಯಾಸ್ ರೈಟ್ ನೋಡಿದ್ರೆ ಅಷ್ಟಾಗಿದೆ ಪೆಟ್ರೋಲ್ ರೈಟ್ ಎಲ್ಲ ಜಾಸ್ತಿ ಆಗಿದೆ ದಿನಸಿ ಐಟಮ್ ತರಕಾರಿ ಎಲ್ಲ ಪ್ರತಿಯೊಂದು ಜಾಸ್ತಿ ಆಗ್ತಾನೆ ನಾವಿವಾಗ ನಮಗೆ ಯಾವುದು ಸರ್ಕಾರ ಎಲ್ಲ ರೈಟು ಕಮ್ಮಿ ಆಗುತ್ತೋ ಅದಕ್ಕೆ ಹಾಕ್ತೀವಿ ಇವಾಗ ನಮಗೆ ಪರವಾಗಿಲ್ಲ ಕುಮಾರಸ್ವಾಮಿ ಜೆ ಡಿ ಎಸ್ ಕಡೆಯಿಂದ ಹಾಕಿದ್ರೆ ಅಕ್ಕಿ ರೈಟ್ ಎಲ್ಲ ತುಂಬ ಕಮ್ಮಿ ಇತ್ತು ಅವಾಗೆಲ್ಲ ಇವಾಗ ತಿನ್ನ ಅನ್ನೋದ್ ಮೇಲೂ ಜಿ ಎಸ್ ಟಿ ಎಲ್ಲ ಜಾಸ್ತಿ ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಪಕ್ಷದ ನಿರೀಕ್ಷೆಗಳು ಇಷ್ಟೆಲ್ಲ ಇಟ್ಕೊಂಡಿದ್ದಾರೆ ಜನರು ಆದರೆ ಈ ವರ್ಷ 2023 ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಗೆಲುವು ಸಾಧಿಸುತ್ತೆ ಕಾದು ನೋಡೋಣ ಇದಾಗಿತ್ತು ಈ ಕ್ಷಣದ ಸುದ್ದಿ ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ